ಬೈ ಎನಿ ಚಾನ್ಸ್ ಅಪ್ಪ ಹಾಸ್ಪಿಟಲ್ ಹತ್ರ ಬಂದಾರಾ ಡಾಕ್ಟರ್ ಹತ್ರ ಏನಾದರೂ ಮಾತಾಡ್ತಿದಾರಾ ಇಲ್ಲ ಮೇಡಮ್ ಇಲ್ಲಿಗೆ ಯಾರು ಬಂದಿಲ್ಲ ಬಂದಿದ್ರೆ ನನಗೆ ಗೊತ್ತಾಗಿರೋದು ಹಾಸ್ಪಿಟಲ್ ಅಲ್ಲ ಅಂದ್ರೆ ಇನ್ನೆಲ್ಲ ಹೋಗಿರ್ಬೋದು ಅಂತ ಏನಾಗಿರ್ಬೋದು ಯಾಕೆ ಮೇಡಮ್ ಸರ್ಗೆ ಯಾರಾದರೂ ಏನಾದರೂ ಅಂದ್ರ ಏನಾದರೂ ಪ್ರಾಬ್ಲಮ್ ನಥಿಂಗ್ ಅದು ನಿನಗೆ ಬೇಡದೇ ಇರೋದು ಸದ್ಯಕ್ಕೆ ನಿನ್ನ ಕೆಲಸ ಇಷ್ಟೇ ಆ ರಿಪೋರ್ಟ್ ಬಗ್ಗೆ ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ಇಮಿಡಿಯೇಟ್ ಆಗಿ ಮಾಡಿ ತಿಳಿಸು ಮಿಕ್ಕಿದ್ ಆ ರಿಪೋರ್ಟ್ ಯಾರಾದ್ರೂ ತಗೊಂಡು ಹೋಗಿರೋದು ನಿಜಾನೇ ಆದ್ರೆ ಆ ಪರ್ಸನ್ ಯಾರು ಅಂತ ನನಗೆ ಗೊತ್ತಾಗ್ಬೇಕು ಚಂಪಾ ಆ ಸೋಫಾ ಕೆಳಗಡೆ ಎಲ್ಲ ನೀಟಾಗಿ ಕಸ ಎಲ್ಲ ಅಲ್ಲೇ ಇದ್ ನಿಮ್ಮ ನಿಮ್ ಮನೆ ಕೆಲಸ ಮಾಡಕ್ ನೀನೇ ಹಿಂಗಾಡಿದ್ರೆ ಹೆಂಗೆ ನನ್ ಮನೆ ನನ್ನ ನನ್ ಡ್ಯಾಮಿಡ್ ಇದು ನನ್ನ ಮನೆನೂ ಅಲ್ಲ ನಾನು ನಿಮ್ಮ ಮಗಳು ಅಲ್ಲ ಅದ್ ನಿಮ್ ನಾನು ಈ ಮನೆಯಲ್ಲಿ ಇರೋದು ಇಲ್ಲ ಇದ್ರ ಮಧ್ಯ ನನ್ನ ಅಪ್ಪ ಅನ್ನಿಸ್ಕೊಂಡಿರೋ ಮನುಷ್ಯ ಅದು ಎಲ್ಲಿದ್ದಾನೋ ವಾಪಸ್ ಬಂದ್ಮೇಲೆ ನನ್ಗದ್ ಏನ್ ಕಾದಿದ್ಯೋ ಕೆಲ್ಸ ಮಾಡಕ್ ಆಗಲ್ಲ ಅಂದ್ರೆ ಸ್ವಲ್ಪ ಗಾರ ನಿಂತ್ಕೊ ಅವಳು ಗುಡ್ಸ್ಕೊಂಡು ಹೋಗ್ಲಿ ಅಡ್ಡ ನಿಂತಿದ್ಯಾ ಬಾ ಹಿಂದೆ ಏನ್ ಹೆಣ್ಮಕ್ಳು ಏನು ಕೆಲ್ಸ ಹೇಳ್ಬಿಟ್ರೆ ಸಾಕು ದರ ಬಡ್ದವ್ರಂಗೆ ನಿಂತ್ಬಿಡ್ತೀರಾ ಅಪ್ಪ ಎಲ್ಲಿ ಹೋದ್ರು ಏನೋ ನಕ್ಷತ್ರ ಪೇರೆಂಟ್ಸ್ ಬಗ್ಗೆ ವಿಷಯ ಗೊತ್ತಾಯ್ತು ಅಂದ್ರಲ್ಲ ಏನದು ನಕ್ಷತ್ರನ್ ಪೇರೆಂಟ್ಸ್ ಬಗ್ಗೆ ಅಲ್ಲ ಅದ್ಯಾರೋ ಲೇಡಿ ಬಗ್ಗೆ ಗೊತ್ತಾಯ್ತಂತೆ ಅವ್ರನ್ನೇ ಮಾತಾಡ್ಸ್ಕೊಂಡ್ ಬರಕ್ ಹೋಗಿದ್ದಾರೆ ಯಾವ ಲೇಡಿ ಅವ್ರಿಗೇನು ಹೆಸರಿಲ್ವಾ ನಕ್ಷತ್ರನ್ ಬಗ್ಗೆ ಅವ್ರಿಗೇನ್ ಗೊತ್ತಂತೆ ತುಳಸಿ ಅಂತೆ ಮೊನ್ನೆ ನಾವೆಲ್ಲ ರೆಸ್ಟೋರೆಂಟ್ ಹೋಗಿದ್ವಲ್ಲ ಊಟ ಮಾಡೋದಕ್ಕೆ ಅವತ್ತು ಅವ್ರು ಬಂದಿದ್ರಂತೆ ಆದ್ರೆ ನಾವು ಸಿಗ್ಲಿಲ್ವಲ್ಲ ನಿಮ್ಮ ಅಪ್ಪನೇ ಹೇಗೋ ಅವ್ರ ಅಡ್ರೆಸ್ ಕಲೆಕ್ಟ್ ಮಾಡಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಮುಗೀತು ನನ್ನ ಕತೆ ಅವಳೆಲ್ಲ ಬಾಯ್ ಬಿಡ್ತಾಳೆ ಚಂಪ ಆ ಸೋಫಾ ಕೆಳಗಡೆನೂ ನೀಟಾಗಿ ಮಾಡ್ಬೇಕು ಶ್ವೇತಾ ಅವ್ರ ಡೆಫಿನೆಟ್ಲಿ ಯಾವುದೋ ಒಂದು ದೊಡ್ಡ ಸತ್ಯ ಗೊತ್ತಿದೆ ಅನ್ಸುತ್ತೆ ಕಣೆ ಇಲ್ಲಾಂದ್ರೆ ಅಷ್ಟೊಂದು ಕಷ್ಟಪಟ್ಟು ನಮ್ಮ ಅಡ್ರೆಸ್ ಹುಡ್ಕೊಂಡು ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ರು ಹೇಳು ಏನು ಆ ಹೆಂಗಸನ್ ಅಡ್ರೆಸ್ ಸಿಕ್ತಾ ಅಂಕಲ್ ಅವ್ರ ಮನೆಗೆ ಹೋಗಿದಾರಾ ತುಳಸಿಯವ್ರ ಸಿಕ್ಕಿದ್ರ ಏನಂದ್ರು ನಕ್ಷತ್ರ ಪೇರೆಂಟ್ಸ್ ಬಗ್ಗೆ ಗೊತ್ತಾಯ್ತಾ ತುಳಸಿ ಅವ್ರ ಮನೆ ಅಲ್ವಾ ಹೌದು ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು ಚಂದ್ರಶೇಖರ್ ನಕ್ಷತ್ರ ಅವ್ರ ಮನೆಯಿಂದ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಸರ್ ಮನೇಲಿ ಯಾರೂ ಇಲ್ಲ ಸರ್ ತುಳಸಿ ಮೇಡಮ್ ಆರೋಗ್ಯ ಸರಿಗಿಲ್ಲ ಸರ್ ನಿನ್ನೆ ರಾತ್ರಿ ತುಂಬಾ ಸೀರಿಯಸ್ ಆಗಿತ್ತು ಅವ್ರ ಮಗಳು ಫಾರಿನ್ ಸರ್ ಅಲ್ಲೇ ಆಪರೇಷನ್ ಮಾಡಿಸ್ತಾರಂತೆ ಮೇಡಮ್ ಬರೋದ್ರೊಳಗೆ ಮನೆ ರಿಪೇರಿ ನಡಿಬೇಕು ಅಂದಿರು ಅದಕ್ಕೆ ಕೆಲಸ ನಡೀತಾ ಇದೆ ಅಯ್ಯೋ ಹೌದಾ ಈಗ ಹೇಗಿದ್ದಾರೆ ಅವರು ಅವ್ರ ಫಾರಿನ್ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಗ್ಬೋದಾ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡಬೇಕು ಅವ್ರ ಹತ್ರ ಇಲ್ಲ ಸರ್ ಅವರು ಇವತ್ತು ಬೆಳಿಗ್ಗೆ ಫ್ಲೈಟ್ಗೆ ಹೋದ್ರು ಇನ್ನೂ ನಮಗೆ ವಾಪಸ್ ಕಾಲ್ ಬಂದಿಲ್ಲ ಅವ್ರು ಇಷ್ಟು ದಿನ ಯೂಸ್ ಮಾಡ್ತಾ ಇದ್ರಲ್ಲ ಆ ನಂಬರ್ಗೆ ಫೋನ್ ಆಗ್ತಾ ಇಲ್ಲ ಅವರು ಯಾವಾಗ ವಾಪಸ್ ಬರ್ತಾರೆ ಅಂತ ಏನಾದರೂ ಪೂರ್ತಿ ಹುಷಾರಾಗದೆ ಕರ್ಕೊಂಬರಲ್ಲ ಅಂದಿದ್ರು ಚಿಕ್ಕ ಮೇಡಮ್ ಒಂದು ಎರಡು ಮೂರು ತಿಂಗಳಾಗ್ಬೋದು ಸರ್ ಒಂದ್ ನಿಮಿಷ ಕಾರ್ಡ್ ಆಪರೇಷನ್ ಮುಗಿಸ್ಕೊಂಡು ಇಂಡಿಯಾಗ್ ವಾಪಸ್ ಮೇಲೆ ಇದನ್ನ ಕೊಡಿ ನನ್ನ ಹೆಸರು ನೋಡಿದ ತಕ್ಷಣ ಅವರೇ ನನಗೆ ಕಾಲ್ ಮಾಡ್ತಾರೆ ವಿಷಯ ಸ್ವಲ್ಪ ಕ್ರೂಷಿಯಲ್ ಆಗಿದೆ ದಯವಿಟ್ಟು ಮರಿಬೇಡಿ ಆಯ್ತು ಸರ್ ಕಾರ್ಡ್ ಎತ್ ಥ್ಯಾಂಕ್ ಗಾಡ್ ಬೇಗ ಹುಷಾರಾಗದೇ ಇದ್ರೆ ಸಾಕು ಇಲ್ಲ ಅಲ್ಲೇ ಆಪರೇಷನ್ ಫೇಲ್ಯೂರ್ ಆಗಿ ಸತ್ತೇ ಹೋಗ್ಲಿ ವಾಪಸ್ ಬರೋದಂತೂ ಬೇಡ ದೇವ್ರೆ ಆದಷ್ಟು ಬೇಗ ಹುಷಾರಾಗಲಿ ಅವ್ರ ಜೀವಕ್ಕೇನು ಆಗದೆ ಇರಲಿ ಅವಳೊಬ್ಳು ಇಲ್ಲ ಅಂದರೆ ಈ ಸತ್ಯ ಯಾರಿಗೂ ಗೊತ್ತಾಗಲ್ಲ ಆವಾಗ ನಾನು ಆರಾಮಾಗಿ ಮದುವೆ ಆಗ್ಬೋದು ಶ್ವೇತಾ ಮೇಡಮ್ ಮದುವೆ ಆಗೋ ತನಕ ಈ ಸತ್ಯ ಎಲ್ಲೂ ಹೊರಗೆ ಹೇಳಬೇಡಿ ಅಂತ ನಾನೇ ಅವ್ರಿಗೆ ಕೇಳ್ಕೊತೀನಿ ಆದರೆ ಆಪ್ರೇಷನ್ ಟೈಮಲ್ಲಿ ಅವ್ರ ಜೀವಕ್ಕೇನು ಅಪಾಯ ಆಗದೆ ಇರಲಿ ದೇವ್ರೆ ಸಾರಿ ಪುಟ ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಹೋಗಿದ್ದೆ ಆದ್ರೆ ಹೀಗಾಗೋಯ್ತು ನನಗೆ ಸಿಕ್ಬೇಕಾದ ಎಲ್ಲ ಸರ್ಪ್ರೈಸ್ ಸಿಕ್ಕಾಗಿದೆ ಅಪ್ಪ ಇನ್ನೇನು ಬಾಕಿ ಉಳ್ದಿಲ್ಲ ಏನ್ ಗೊತ್ತಾಗ್ಬೇಕಿತ್ತೋ ಏನ್ ಗೊತ್ತಾಗ್ಬಾರ್ದಿತ್ತೋ ಎಲ್ಲ ನೋಡ್ಬಿಟ್ಟಿದೀನಿ ಆ ವಿಧಿಗೆ ನಿನ್ನ ಮೇಲೆ ಏನು ಸಿಟ್ಟು ನಿನ್ನ ಲೈಫಲ್ಲಿ ಯಾಕೆ ಹೀಗೆ ಆಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರತಿ ಸಲೂ ನಿನಗೆ ಅನ್ಯಾಯ ಮೋಸ ಆಗ್ತಾ ಇದೆ ನೀನು ನೋಡಿದ್ರೆ ನಂಗೆ ತುಂಬ ಅಯ್ಯೋ ಅನಿಸುತ್ತೆ ಸಾರಿ ಪುಟ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳಿ ಕೆಲವೊಂದು ಸತ್ಯ ತಿಳ್ಕೊಂಡು ಹೊತ್ತಾಡೋ ಬದಲು ಹೀಗೆ ಏನೂ ಗೊತ್ತಿಲ್ಲದೆ ಆರಾಮಾಗಿರೋದೆ ಇಷ್ಟವಾಸಿ. ಕಹಿ ಸತ್ಯಕ್ಕಿಂತ ನಾವು ನಂಬಿರೋ ಭ್ರಮೆ ಸುಳ್ಳೆ ಹಿತವಾಗಿರುತ್ತೆ

ಮತ್ಯಾಕೆ ಮತ್ ಯಾಕೆ ಇವ್ಳು ಹಾಗನ್ಳು ಬೇಗ ಬನ್ನಿ ಪ್ಲೀಸ್ ನಕ್ಷತ್ರ ಏನಾಯ್ತು ಯಾಕ್ ಹಾಕು ಅಯ್ಯೋ ಅಯ್ಯೋ ನಕ್ಷತ್ರ

ಅವ ಏನು ಮಾಡಿದ ಕೂಡ್ತಿದ್ದೀರಾ ಡಾಕ್ಟ್ರಿಗೆ ಕಾಲ್ ಮಾಡಿ ಬೇಗ ಬರಲಿ ಅವರು ನೀವು ಏನು ಕೊಡಿರಿ ಸಮಾಧಾನಕ್ಕೆ ಏನೇನೋ ಅನ್ಕೊಂಡ್ ಎಷ್ಟು ಇಗ್ನೋರ್ ಮಾಡಿದ್ರು ಮತ್ತದೇ ಕಣ್ಮುಂದೆ ಬರ್ತದೆ ಅವಳು ಯಾಕಪ್ಪ ಅನ್ ಯಾವತ್ತೂ ಇರೋದು ಯಾಕೆ ಕೂಗಿದ್ಲು ಅವಳಿಗೆಲ್ಲ ಗೊತ್ತಾಗಿದ್ಯಾ ಇಲ್ಲ ಆ ಟೆನ್ಷನ್ ಅಲ್ಲಿ ಹಾಗೆ ಬಂತ ಗಾಡ್ ಇರೋ ನಮ್ದಿನೂ ಹಾಳು ಮಾಡಿದ್ಲು ತಲೆ ಕೆಟ್ಟೋಗ್ತಿದೆ ಸರ್ ನಿಮ್ನ ಕೂಗ್ತಾ ಇದಾರೆ ಮ್ಯಾಮ್ ಏನಂದ್ರೆ ಕಿವಿ ಕೇಳ್ಸಲ್ವಾ ಅವಳಿದಾಳಲ್ಲ ಅಂತ ಅಂದೆ ಈಗ ಅವಳ ಅವ್ರಿಗೆ ಮಗಳ ನಾನಿದ್ರು ಇಲ್ದೇರೋಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ನನ್ಗ ಡ್ರಾಮಾನೆಲ್ಲ ನೋಡಕ್ ಆಗಲ್ಲ ನಿಜ ನಿಮ್ ಇರಿಟೇಶನ್ ಅರ್ಥ ಆಗುತ್ತೆ ಡ್ರಾಮಾ ಆಗ್ತಿಲ್ಲ ಏನೋ ಸ್ವಂತ ಅಪ್ಪಿದಾಗಾದ ಮಾಡ್ತಿದ್ದಾಳೆ ಏನಿಲ್ಲ ನಾನ್ ಸ್ವಲ್ಪ ತೊಬ್ಳೇ ಇರ್ಬೇಕು ನೀನ್ ಹೋಗು ನೀವಿ ಗಾಬರಿ ಆಗ್ಬೇಡಿ ನಂಗೀಗ ಸರಿ ಹೋಗ್ತಾ ಇದೆ ನೋವೆಲ್ಲ ಏನು ಇಲ್ಲ ನೀನ್ ಸುಮ್ನಿರ ದಿನ ಬೆಳಗಾದ್ರೆ ಇಂತ ನ್ಯೂಸ್ಗಳನ್ನೆಲ್ಲ ನೋಡಿ ನೋಡಿ ಭಯ ಕೂತಿದೆ ನೆಗ್ಲೆಕ್ಟ್ ನಕ್ಷತ್ರ ಹೆದರ್ಕೊಂಡಿದ್ದಾಳೆ ಗೊತ್ತಾ ಡಾಕ್ಟರ್ ಬರೋವರೆಗೂ ಕಾಯ್ಕೊಂಡು ಅಲ್ಲೇ ಬಾಗ್ಲಲ್ಲಿ ನಿಂತಿದ್ದಾಳೆ ಡಾಕ್ಟರ್ ಶೇಖರ್ ಔಟ್ ಆಫ್ ಸ್ಟೇಷನ್ ಇದಾರಂತೆ ಸೊ ನನ್ಗೆ ಬರೋಕ್ ಹೇಳಿದ್ರು ನಾನು ಡಾಕ್ಟರ್ ಮಾಧವ್ ಅಂತ ನಮಸ್ಕಾರ ಡಾಕ್ಟರ್ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು ನಮಗೆ ಆಕ್ಚುಲಿ ಇವ್ರು ಇದೇ ಹಿಡ್ಕೊಂಡು ಕುಸುದು ಬಿತ್ ನಮಗೆಲ್ಲ ತುಂಬ ಗಾಬರಿ ಆಗ್ತಾ ಇದೆ ಅದೇನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬೇಕಾದ್ರೆ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತೀವಿ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ನಮ್ಮ ಟೆನ್ಶನ್ ನಮಗೆ ಡಾಕ್ಟರ್ ಪ್ಲೀಸ್ ಗಾಬರಿ ಆಗೋದೇನು ಬೇಡ ಈಸ್ ಫೈನ್ ಗ್ಯಾಸ್ಟ್ರಿಕ್ ಈಗ ಆಗಬೇಕು ಅಂತ ಅನ್ಸುತ್ತೆ ಯಾವ್ದಕ್ಕೂ ಒಂದ್ಸಲ ಫುಲ್ ಬಾಡಿ ಚೆಕ್ಅಪ್ ಮಾಡಿಸಿ ನಿಮಗೂ ಸಮಾಧಾನ ಆಗುತ್ತೆ ಅದೆಲ್ಲ ಏನು ಬೇಡ ಡಾಕ್ಟ್ರೆ ಐ ಆಮ್ ಆಲ್ ರೈಟ್ ನಾವು ಡಾಕ್ಟರ್ ಹೇಳಿದ್ದಾರೆ ಅಂದಮೇಲೆ ಅದೇನಿದೆಯೋ ಅದು ಮಾಡಿಸ್ಬೇಕು ಅದ್ರಲ್ಲಿ ನೀವು ಬೇಕು ಬೇಡ ಅಂತೆಲ್ಲ ಹೇಳೋಂಗಿಲ್ಲ ಡಾಕ್ಟ್ರೆ ಇವ್ರನ್ನ ನಾವು ಕರ್ಕೊಂಡು ಬರ್ತೀವಿ ನಿಮ್ಮ ಮಗಳು ತುಂಬ ಹೆದರ್ಕೊಂಡಿದ್ದಾರೆ ಅವ್ರ ಸಮಾಧಾನಕ್ಕಾದರೂ ಸಲ ಚೆಕ್ಅಪ್ ಮಾಡಿಸಿ ಹೇಳ ಮಿಸ್ಟ್ರಿ ಏನು ಮಾಡ್ತಿದಾರೆ ನಮ್ಮ ಕಾಲಿ ಡಬ್ಬಿ ಮೇಡಮ್ ನನ್ಗೇನಪ್ಪ ಕೆಲಸ ಮಾಡ್ ಮಾಡ್ ಕೊಡ್ತಾರೆ ತಿನ್ನೋದು ಮಲ್ಗೋದು ಅಷ್ಟೇ ಹಾಗಾದ್ರೆ ಫುಲ್ ಫ್ರೀ ಅನ್ನು ಫುಲ್ ಓದ್ಲಾ ಏಕೆ ನಿಂದೇನಾದ್ರೂ ಕೆಲಸ ಆಯ್ತಾ ಸರಿ ನಾನು ಇವಾಗ ಮನೆಗೆ ಬರ್ತಾ ಇದ್ದೀನಿ ಆದಷ್ಟು ಬೇಗ ರೆಡಿ ಆಗು ಹೊರಗಡೆ ಹೋಗೋಣ ನನ್ನ ಅಪ್ಪ ಮಾರಯ್ಯ ನೀನ್ ಅಷ್ಟೊಂದ್ ಖಾಲಿ ಬಿದ್ದಿದ್ರೆ ಶ್ವೇತಾ ಮೇಡಮ್ ಕರ್ಕೊಂಡು ಹೋಗು ಪಾಪ ಅವ್ರು ಕಾಯ್ತಿರ್ತಾರೆ ನನ್ಗೆ ನಾಳೆ ಸಿಗು ಅಯ್ಯೋ ಪೂರ್ತಿ ಕೇಳಿಸ್ಕೊಳು ನಿಮ್ ಶ್ವೇತಾ ಮೇಡಮ್ಗೂ ರೆಡಿ ಆಗಿರಿ ಹೋಗೋಣ ಅಂತ ಹೇಳಿದೀನಿ ಸೊ ನೀನು ಬೇಗ ರೆಡಿ ಆಗು ಇಬ್ಬರು ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀನಿ ಎಲ್ಲಿಗೋ ಅದೆಲ್ಲ ನಿನ್ಗೆ ಯಾಕೆ ರೆಡಿ ಆಗು ಅಂತ ಹೇಳಿದೀನಿ ಆದಷ್ಟು ಬೇಗ ರೆಡಿ ಆಗು ಸರ್ಪ್ರೈಸ್ ಇರ್ಬೇಕಲ್ವಾ ಲೈಫ್ ಅಲ್ಲಿ ಬಾಯ್ ರೆಡಿ ಆಗೋ ಏನಂತ ಅದು ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ರೆಡಿ ಆಗೋ ಅಂದ ವಾಟ್ ನನ್ಗೂ ಬರಕ್ ಹೇಳಿದ್ರಾ ಹ್ಮ್ ಮ್ಯಾಮ್ ಬನ್ನಿ ಡ್ರೆಸ್ ಏನ್ ಮಾಡಿ ಇಟ್ಟಿದ್ದೀನಿ ಹೋಗ ಬಟ್ಟೆ ನಾನು ಸುಟ್ಟಾಕು ನಾನು ಎಲ್ಲೂ ಹೋಗ್ತಿಲ್ಲ ಮ್ಯಾಮ್ ಏನಾಯ್ತು ಇಷ್ಟು ತನಕ ತಕ ತಕ ಅಂತ ಕುಳಿತಿದ್ರಿ ಇವಾಗ ಕೂತ ಕೂತ ಅಂತ ಕೂತಿದ್ದೀರಾ ಗ್ಯಾಪ್ ಅಲ್ಲಿ ಏನಾಯ್ತು ಕರಿಬೇಕ ಬಂತು ಯಾವ ರೊಮ್ಯಾಂಟಿಕ್ ಡಿನ್ನರ್ ಇಲ್ಲ ಮಣ್ಣು ಇಲ್ಲ ಆ ಭೂಪತಿ ಇವಳು ಇನ್ವೈಟ್ ಮಾಡಿದಾನೆ ಇವಳು ಬರ್ತದಾಳೆ ಇವಾಗ ಏನ್ ಮಾಡದ್ ಮ್ಯಾಮ್ ಏನಾದರೂ ಮಾಡು ಆದ್ರೆ ನಮ್ಮ ಮಧ್ಯ ಈ ಕರಿ ಬೆಕ್ ಬರಬಾರ್ದು ಇವತ್ ನೈಟ್ ನನಗೆ ಭೂಪತಿಗೆ ಸೇರಿದು ನಾವಿಬ್ ಇರಬೇಕು ಇಟ್